ಇನ್ನು ಅನ್ಲಾಕ್ 2.1 ನಲ್ಲಿ ಮತ್ತಷ್ಟು ವಿನಾಯಿತಿಗಳು ಸಿಗೋ ಸಾಧ್ಯತೆ ಇದೆ. ಅನ್ಲಾಕ್ 2.1 ನಲ್ಲಿ ಮತ್ತಷ್ಟು ವಿನಾಯಿತಿ ಸಿಗೋ ಸಾಧ್ಯತೆ ಇದೆ. ಜಿಮ್, ಶೂಟಿಂಗ್ ಮತ್ತೆ ಬಸ್ ಓಡಾಟಕ್ಕೆ ಮತ್ತೆ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿಮ್ ನಲ್ಲಿ ಕಡಿಮೆ ಜನರಿಗೆ ಅವಕಾಶ ಕೊಟ್ಟು ಓಪನ್ ಮಾಡೋ ಸಾಧ್ಯತೆ ಇದೆ. ನೀವು ಸಿನಿಮಾ ಚಟುವಟಿಕೆ ಮತ್ತೆ ಶೂಟಿಂಗ್ಗೆ ಅವಕಾಶ ನೀಡೋ ಸಾಧ್ಯತೆ ಕೂಡ ಇದೆ. ಸೋಮವಾರದ ಹೊತ್ತಿಗೆ ಅಧಿಕೃತವಾಗಿ ಇದು ಘೋಷಣೆಯಾಗೋ ನಿರೀಕ್ಷೆ ಇದೆ. ಸೊ ಈಗ ಎರಡನೇ ಹಂತದ ಅನ್ಲಾಕ್ ನಲ್ಲಿ ಈ ಎಲ್ಲ ವಲಯಗಳಿಗೆ ವಿನಾಯಿತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಪ್ರಮುಖವಾಗಿ ಜಿಮ್ಗಳನ್ನು ತೆರಿಬಹುದು ಅಂಥೇಳಿ ಅವಕಾಶ ಮಾಡಿಕೊಡಬಹುದು, ಮತ್ತು ಶೂಟಿಂಗ್ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶ ಮಾಡಿಕೊಡಬಹುದು. ಬಸ್ಗಳ ಓಡಾಟಕ್ಕೆ ಮೊದಲ ಹಂತದ ಅನ್ಲಾಕ್ನಲ್ಲಂತೂ ಸದ್ಯಕ್ಕೆ ಅನುಮತಿ ಇಲ್ಲ, ಎರಡನೇ ಹಂತದಲ್ಲಿ ಅದಾಗಬಹುದು ಅನ್ನೋ ಸಾಧ್ಯತೆ ಇದೆ. ಬಟ್ ಕಂಡೀಷನ್ಸ್ ಅಂತೂ ಇದ್ದೇ ಇರುತ್ತೆ. ಜಿಮ್ಮಲ್ಲಿ ಕಡಿಮೆ ಜನರಿಗೆ ಅವಕಾಶ ಮಾಡಿಕೊಟ್ಟು ತೆರಿಬಹುದು ಸದ್ಯಕ್ಕೆ ಅಂಥೇಳಿ ಒಂದು ನಿರ್ಬಂಧ ಹಾಕಬಹುದು. ಇನ್ನು ಸಿನಿಮಾ ಚಟುವಟಿಕೆಗಳು ಮತ್ತು ಶೂಟಿಂಗಿಗೂ ಕೂಡ ಮತ್ತೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಸೋಮವಾರದ ಹೊತ್ತಿಗೆ ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡಬಹುದು. ಎರಡನೇ ಹಂತದ ಅನ್ಲಾಕ್ನಲ್ಲಿ ಯಾವುದಕ್ಕೆಲ್ಲ ವಿನಾಯಿತಿ ಸಿಗಬಹುದು ಅಥವಾ ಯಾವುದಕ್ಕೆ ವಿನಾಯಿತಿ ಕೊಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರ ಈಗಾಗಲೇ ಯೋಚನೆ ಮಾಡಿರುತ್ತೆ. ಬಟ್ ಇನ್ನೊಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಅದಾದ ಬಳಿಕ ಯಾವುದಕ್ಕೆಲ್ಲ ವಿನಾಯಿತಿ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಸದ್ಯಕ್ಕೆ ಜಿಮ್, ಶೂಟಿಂಗ್, ಬಸ್ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಗಬಹುದು.